ಜಿ ಕನ್ನಡ ಮನೋರಂಜನೆ ನೀಡೋದ್ರಲ್ಲಿ ಸದಾ ಮುಂದಿರುವಂತ ಒಂದು ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ್ಲೂ ಹೊಸ ಹೊಸ ಪ್ರಯೋಗಗಳನ್ನ, ಹೊಸ ಹೊಸ ರೀತಿಯಾದಂತ ಶೋಗಳನ್ನ ಜನರಿಗೆ ಪರಿಚಯ ಮಾಡೋದ್ರ ಮುಖಾಂತರವಾಗಿ ಹೊಸ ಪ್ರತಿಭೆಗಳನ್ನ ಕೂಡ ಇಂಡಸ್ಟ್ರಿಗೆ ಪರಿಚಯ ಮಾಡುತ್ತೆ. ಅನೇಕ ಮಂದಿ ಇವತ್ತು ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಚಿಕ್ಕ ಕೊಡುಗೆ ಜಿ ಕನ್ನಡದ್ದು ಕೂಡ ಇದೆ. ಸರಿಗಮಪ ಆಗಿರ್ಬೋದು, ಡಿ ಕೆ ಡಿ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಜೋಡಿ ನಂಬರ್ ಒನ್ ಆಗಿರ್ಬಹುದು, ಸೂಪರ್ ಕ್ವೀನ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ರಿಯಾಲಿಟಿ ಶೋಗಳು ಜಿ ಕನ್ನಡದಲ್ಲಿ ಪ್ರಸಾರ ಆಗಿದೆ ಮತ್ತು ಅದು ಸಕ್ಸಸ್ ಕೂಡ ಆಗಿದೆ. ಆ ಕಾರಣಕ್ಕಾಗಿಯೇ ಸೀಸನ್ಸ್ಗಳು ಕೂಡ ಶುರುವಾಗಿದೆ. ಸೀಸನ್ ಒನ್, ಸೀಸನ್ ಟೂ, ಸೀಸನ್ ತ್ರೀ, ಹೀಗೆ ಅನೇಕ ಸೀಸನ್ಗಳು ಬಂದಿದೆ. ಸೊ ಹೀಗಿರಬೇಕಾದ್ರೆ ಯಾವಾಗಲೂ ವಿಭಿನ್ನವಾದಂಥ ವಿನೂತನವಾದಂಥ ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರವಾಗಿ ಎಂಟರ್ಟೈನ್ಮೆಂಟನ್ನು ನೀಡ್ತಾನೆ ಬಂದಿದೆ. ಈಗ ಡ್ರಾಮಾ ಜೂನಿಯರ್ಸ್ ಸೇರಿದಂತೆ, ಸರಿಗಮಪ ಸೇರಿದಂತೆ ಅನೇಕ ಸೀರಿಯಲ್ಗಳು ಮುಕ್ತಾಯ ಆಗಿ ಹೊಸ ಹೊಸ ಅಧ್ಯಾಯ ಕೂಡ ಪ್ರಾರಂಭವಾಗಿದೆ. ಸೊ ಹೀಗಿರಬೇಕಾದ್ರೆ ಇನ್ನೊಂದಷ್ಟು ಅನೇಕ ರಿಯಾಲಿಟಿ ಶೋಗಳು, ಅನೇಕ ಸೀರಿಯಲ್ಗಳು ಉದ್ಭವ ಆಗ್ತಾ ಇದೆ. ಈಗ ಪಾರು ಸೀರಿಯಲ್ ಎಂಡ್ ಆಗಿದೆ, ಸರಿಗಮಪ ಸೀಸನ್ ಎಂಡ್ ಆಗಿದೆ, ಹೀಗೆ ಅನೇಕ ಸೀರಿಯಲ್ಗಳು ಮುಕ್ತಾಯ ಆಗ್ತಾ ಇದೆ, ಅನೇಕ ರಿಯಾಲಿಟಿ ಶೋಗಳು ಮುಕ್ತಾಯ ಆಗ್ತಾ ಇದೆ. ಹಾಗಂತ ಅದನ್ನು ಹಾಗೆ ಬಿಡೋದಕ್ಕಾಗಲ್ಲ, ಆ ಜಾಗವನ್ನು ಫಿಲ್ ಮಾಡಲೇಬೇಕಾಗತ್ತೆ. ಈ ಹಿಂದೆ ಇದ್ದಂಥ ಸೀರಿಯಲ್ಗಿಂತ, ಈ ಹಿಂದೆ ಇದ್ದಂಥ ರಿಯಾಲಿಟಿ ಶೋಗಳಿಗಿಂತ ಹೆಚ್ಚು ಸುದ್ದಿಯನ್ನು ಮಾಡುವ, ಹೆಚ್ಚು ಸದ್ದನ್ನು ಮಾಡುವ, ಜನರಿಗೆ ಇಷ್ಟವಾಗುವಂಥ ಇನ್ನೊಂದಷ್ಟು ರಿಯಾಲಿಟಿ ಶೋಗಳನ್ನು, ಇನ್ನೊಂದಷ್ಟು ಸೀರಿಯಲ್ಗಳನ್ನು ಜೀ ಕನ್ನಡ ಪ್ರಸ್ತುತಪಡಿಸಬೇಕಾಗತ್ತೆ. ಯಾಕಂದರೆ ಜೀ ಕನ್ನಡದಲ್ಲಿ ಒಂದು ಹೊಸ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂದರೆ ವೀಕ್ಷಕರು ಅಷ್ಟರ ಮಟ್ಟಿಗೆ ಭರವಸೆಯನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಯಾವುದೋ ಹೊಸ ಪ್ರತಿಭೆ ಸಿಗುತ್ತೆ ಅಥವಾ ಇಲ್ಲಿ ಯಾವುದೋ ಹೊಸ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಮನೆಯಲ್ಲೇ ಕೂತು ಎಂಟರ್ಟೈನ್ಮೆಂಟ್ ತಗೊಳ್ಳೋದು ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿನಿತ್ಯ ಸಂಜೆ ಆದರೆ ಬರುವಂಥ ಸೀರಿಯಲ್ಗಳಾಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು, ನಮ್ಮ ಮನಸ್ಸಿಗೆ ಅಷ್ಟು ಹತ್ತಿರವಾಗುತ್ತೆ. ಸೊ ಆ ಹತ್ತಿರವಾಗುವಂಥ ರಿಯಾಲಿಟಿ ಶೋಗಳನ್ನೇ ಜೀ ಕನ್ನಡ ಕೊಟ್ಕೊಂಡು ಬರ್ತಿದೆ. ಸೊ ಈಗಾಗಲೇ ಇನ್ನೊಂದು ಹೊಸ ರೀತಿಯಾದಂಥ ರಿಯಾಲಿಟಿ ಶೋಗಳನ್ನು ಪ್ರಾರಂಭ ಮಾಡೋದಕ್ಕೆ ಜೀ ಕನ್ನಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದೆ. ಆ ಪ್ರೋಮೋ ನೋಡೇ ಎಷ್ಟೋ ಮಂದಿ ಕಳೆದು ಹೋಗಿದ್ದಾರೆ. ಹೌದು, ಜೀ ಕನ್ನಡ ಎಂದಿನಂತೆ ತನ್ನ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಅದೇ ರೀತಿಯಾಗಿ ಇದೀಗ ಹೊಸ ರಿಯಾಲಿಟಿ ಶೋ ಒಂದು ನಿಮ್ಮ ಮನೆ ಮನಕ್ಕೆ ಬರೋದಕ್ಕೆ ರೆಡಿಯಾಗಿದೆ. ಈಗಾಗಲೇ ಮಹಾನಟಿ ಅನ್ನುವಂಥ ರಿಯಾಲಿಟಿ ಶೋನ ಪ್ರೋಮೋ ರಿಲೀಸ್ ಮಾಡಲಾಗಿದೆ. ಅದಕ್ಕೆ ಜಡ್ಜಸ್ ಯಾರು, ಯಾರು ಜಡ್ಜ್ ಮಾಡ್ತಾರೆ, ಇದೆಲ್ಲವೂ ಕೂಡ ನಿಮ್ಮ ಮುಂದೆ ಬಂದಾಗಿದೆ. ಮಹಾನಟಿ ರಿಯಾಲಿಟಿ ಶೋನಂತೆ ಇನ್ನೊಂದು ಮಹಾ ರಿಯಾಲಿಟಿ ಶೋ ಜೀ ಕನ್ನಡದಲ್ಲಿ ಎಂಟರ್ ಆಗ್ತಾ ಇದೆ. ಇದು ಒಂದೇ ಒಂದು ಪ್ರೋಮೋ ಇದೀಗ ಸಿಕ್ಕಾಬಟ್ಟೆ ಹಲ್ಚಲ್ ಎಬ್ಬಿಸಿದೆ. ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಿದೆ. ಮಹಾನಟಿ ಅನ್ನೋದೇ ಒಂದು ದೊಡ್ಡ ರಿಯಾಲಿಟಿ ಶೋ. ಹೆಸರೇ ಹೇಳುವಂತೆ ಒಬ್ಬ ಸೂಪರ್ ನಟಿಯನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡುವಂಥ ಉದ್ದೇಶದಿಂದ ಈ ರಿಯಾಲಿಟಿ ಶೋವನ್ನು ಶುರು ಮಾಡಲಾಗ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಟಿಗೆ ಕೊರತೆನೇ ಇದೆ. ಬಂದವರೆಲ್ಲ ಬೇರೆ ಭಾಷೆಗೆ ಹೋಗ್ತಾ ಇರ್ತಾರೆ ಅಥವಾ ಗಟ್ಟಿಯಾಗಿ ಇಲ್ಲಿ ನಿಂತ್ಕೊಳ್ತಾ ಇಲ್ಲ. ರಾಧಿಕಾ, ರಮ್ಯಾ, ರಕ್ಷಿತಾ ಆದ ನಂತರ ರಚಿತಾ ಹೊರತುಪಡಿಸಿದರೆ ಇನ್ಯಾವ ಸ್ಟಾರ್ ನಟಿಗಳು ಕೂಡ ನಮ್ಮಲ್ಲಿ ಇಲ್ಲ. ಇದ್ರೂ ಒಂದು ನಾಲ್ಕೈದು ಮೂವಿ ಮಾಡಿದ್ದಾರೆ, ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ನೆಲದಲ್ಲೇ ಇರುವಂಥ ಒಬ್ಬ ಮಹಾನಟಿ ಹುಡುಕಬೇಕಾಗಿದೆ. ಅದಕ್ಕೆ ಅಂತ ಮಹಾನಟಿ ರಿಯಾಲಿಟಿ ಶೋವನ್ನು ಶುರು ಮಾಡಲಾಗಿದೆ. ಇದು ಖುಷಿಯ ವಿಚಾರ. ಆದರೆ ಇದರ ಜೊತೆಗೆ ಇದಕ್ಕಿಂತ ದೊಡ್ಡದೊಂದು ರಿಯಾಲಿಟಿ ಶೋ ಬರುತ್ತೆ ಅಂತ ಎರಡು ದಿನದಿಂದ ಒಂದು ಪ್ರೋಮೋ ವೈರಲ್ ಆಗ್ತಾ ಇದೆ. ಈ ಮಹಾನಟಿ ರಿಯಾಲಿಟಿ ಶೋಗೆ ರಮೇಶ್ ಅರವಿಂದ್ ಜಡ್ಜ್ ಆಗಿರೋದ್ರ ಜೊತೆಗೆ ಪ್ರೇಮ ಕೂಡ ಜಡ್ಜ್ ಆಗಿ ಬಂದಿದ್ದು ತುಂಬ ಜನಕ್ಕೆ ಖುಷಿಯಾಗಿದೆ. ಇಬ್ಬರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದವರು, ಒಂದು ಕಾಲದಲ್ಲಿ ಹಿಟ್ ಪೇರ್ ಆಗಿದ್ದವರು. ಇಂಥವರು ಜಡ್ಜಸ್ ಆಗಿ ಬಂದಿರೋದು ಸಹಜವಾಗಿ ಖುಷಿಯಾಗಿದೆ. ಇವರೇ ಯಾವಾಗಲೂ ಕೂಡ ದೊಡ್ಡವರು ಅಂತ ಅನಿಸ್ಕೊಳ್ತಾ ಇದ್ರು. ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದವರು ಕಿರುತೆರೆಗೆ ಬರೋದು ಸ್ವಲ್ಪ ಕಮ್ಮಿ, ಬಂದರೆ ಅವರ ನೇಮು ಫೇಮು ಎರಡೂ ಕೂಡ ಹಾಗೆ ಉಳಿಯುತ್ತೆ, ವರ್ಚಸ್ಸು ಜಾಸ್ತಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಈ ಹಿಂದೆ ಅನೇಕರು ಬಂದಿದ್ದು ಇದೆ, ಶ್ರುತಿ, ತಾರಾ, ಪ್ರೇಮ ಎಲ್ಲರೂ ಬಂದಿದ್ದಾರೆ, ರಚಿತಾ, ನಿಶ್ವಿಕಾ, ರಾಧಿಕಾ ಎಲ್ಲರೂ ಆಯಿತು. ಇದೀಗ ಈಗಿನ ಸೂಪರ್ ಸ್ಟಾರ್ಗಳಾದಂಥ ಯಶ್, ಹಾಗೆಯೇ ದರ್ಶನ್, ಹಾಗೆಯೇ ಸುದೀಪ್, ಈ ಮೂವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರಾ, ಇದು ನಿಜವಾಗ್ಲೂ ಪ್ರಶ್ನೆ ಆಗಿರೋದು. ದರ್ಶನ್ ಮತ್ತು ಯಶ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಅದಕ್ಕೇನು ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದರೆ ಇವರಿಬ್ಬರು ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸುಮಲತ ಜೊತೆಗೆ ಓಡಾಡಿ ಮಂಡ್ಯ ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ಓಡಾಡಿದ ಮೇಲೆ ಇವರಿಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಆದರೆ ಸುದೀಪ್ ಮತ್ತು ದರ್ಶನ್ ಒಂದೇ ವೇದಿಕೆಯಲ್ಲಿ ಅದು ತೀರ್ಪುಗಾರರಾಗಿ ಬರೋದಕ್ಕೆ ಸಾಧ್ಯನಾ? ಈ ಥರದೊಂದು ಹೊಸ ಪ್ರಯತ್ನವನ್ನು ಜೀ ಕನ್ನಡ ಮಾಡ್ತಾ ಇದೆ ಅಂತ ಪ್ರೋಮೋವನ್ನು ಹರಿಬಿಡಲಾಗಿದೆ. ಈ ಪ್ರೋಮೋ ನೋಡಿ ಅರ್ಧಕ್ಕರ್ಧ ಜನ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ.
ಇಲ್ಲಿ ಯಶ್ ಅವರು ಸಿನಿಮಾನೇ ಮಾಡ್ತಾ ಇಲ್ಲ, ಅವರ ಕಾಲ್ ಶೀಟೇ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ರಿಯಾಲಿಟಿ ಶೋಕ್ಕೆ ಬರ್ತಾರ, ಪ್ರತಿನಿತ್ಯ ನಾವು ಯಶನ್ನು ನೋಡ್ಬೋದಾ, ಅಪ್ಪ ಇದು ಸಾಧ್ಯನಾ ಅಂತ ಅನಿಸ್ತಾ ಇದೆ. ಇನ್ನು ದರ್ಶನ್ ವೇದಿಕೆ ಪ್ರಶಸ್ತಿ ಅಂತಂದರೆ ಸ್ವಲ್ಪ ದೂರ ಅಂತರವನ್ನು ಕಾಯ್ದುಕೊಳ್ತಾರೆ. ಅಂಥ ದರ್ಶನ್ ಕೂಡ ರಿಯಾಲಿಟಿ ಶೋಗೆ ಬರ್ತಾರಾ, ಪ್ರತಿನಿತ್ಯ ನಮ್ಮ ಟಿ ವಿಯಲ್ಲಿ ಕಾಣಿಸ್ಕೊಳ್ತಾರಾ, ಇಷ್ಟು ದೊಡ್ಡ ರಿಯಾಲಿಟಿ ಶೋವನ್ನು ಜೀ ಕನ್ನಡ ಮಾಡ್ತಾ ಇದೆಯಾ. ಇನ್ನು ಸುದೀಪ್ 10 ವರ್ಷಗಳಿಂದ ಬಿಗ್ ಬಾಸ್ ನಿರೂಪಕರಾಗಿದ್ದಾರೆ. ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂಥ ರಿಯಾಲಿಟಿ ಶೋನಲ್ಲಿ ಸುದೀಪ್ ಬರ್ತಿದ್ದಾರೆ. ಕಲರ್ಸ್ ಕನ್ನಡ ಬಿಟ್ಟು ಜೀ ಕನ್ನಡಕ್ಕೆ ಸುದೀಪ್ ಬರ್ತಾರಾ, ಬಂದ್ರೂ ದರ್ಶನ್ ಜೊತೆಗೆ ಯಶ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾರಾ, ಇವರೆಲ್ಲ ಅಷ್ಟು ಕ್ಲೋಸ್ ಆಗಿದ್ದಾರಾ, 3 ಜನ ಒಂದೇ ವೇದಿಕೆಯಲ್ಲಿ ಕಾಣ್ಕೊಳ್ಳೋದಕ್ಕೆ ಒಪ್ಕೊಂಡ್ರಾ, ಜೀ ಕನ್ನಡದವರು ಹೆಂಗೆ ಒಪ್ಪಿಸಿದ್ರು, ಇದು ಯಾವ ಥರದ ರಿಯಾಲಿಟಿ ಶೋ ಆಗಿರುತ್ತೆ, ಮಹಾನಟಿ ಥರನೇ ಒಬ್ಬ ಹೀರೋನನ್ನು ಹುಡುಕುವಂಥ ರಿಯಾಲಿಟಿ ಶೋನ ಇದು, ನಿಜವಾಗ್ಲೂ ಕೂಡ ಶಾಕ್ ಆಗ್ತಾ ಇದೆ. ಆದರೆ ಇದರಲ್ಲ ಅಸಲಿಯತೆ ಬೇರೆ ಇದೆ. ಹೌದು, ಯಾವುದೇ ಕಾರಣಕ್ಕೂ ಈ ಮೂವರು ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಸುದೀಪ್ ಒಪ್ಕೊಂಡ್ರೂ ಯಶ್ ಅಂತೂ ಒಪ್ಕೊಳ್ಳಲ್ಲ, ದರ್ಶನ್ ಅಂತೂ ಒಪ್ಕೊಳ್ಳಲ್ಲ. ಸೊ ಇವರಿಬ್ಬರು ಒಪ್ಕೊಂಡ್ರು, ಸುದೀಪ್ ಅಂತೂ ಒಪ್ಕೊಳ್ಳಲ್ಲ. ಆದರೆ ನಿಮಗೆಲ್ಲ ನೆನಪಿರಲಿ, ಏಪ್ರಿಲ್ 1 ಬರ್ತಾ ಇದೆ. ಸೊ ಹಾಗಾಗಿ ಬಕ್ರ ಮಾಡೋದು ವಾಡಿಕೆ. ಏಪ್ರಿಲ್ 1 ಅಂತಂದರೆ ಫೂಲ್ ಅಂತ ಹೇಳ್ತಾರೆ. ಸೊ ಆ ಫೂಲ್ ಮಾಡಬೇಕು ಅಂತ ಜೀ ಕನ್ನಡದವರು ಇಂಥದ್ದೊಂದು ಪ್ರೋಮೋ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.